ಗುಂಡ್ಲುಪೇಟೆ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಮತ್ತು ಕಂಡಾಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ಪಾಲ್ಗೊಂಡು ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಸಹ ಧಾರ್ಮಿಕ ಸಭೆ ಸಮಾರಂಭಗಳನ್ನು ಆಚರಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಬೇಕೆಂದು ತಿಳಿಸಿದರು. ಶಿವಪುರ ಗ್ರಾಮದ ಸಿದ್ದಪ್ಪಾಜಿ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಸಿಎಸ್ ನಿರಂಜನ್ ಕುಮಾರ್ ಅವರು ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ಸಹ ಧಾರ್ಮಿಕ ಕಾರ್ಯಗಳನ್ನು ಆಚರಿಸುವ ಮೂಲಕ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಬೇಕು, ಹೆಚ್ಚು ವಿದ್ಯಾವಂತರಾಗುವ ಜೊತೆಗೆ ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು, ಸರ್ವರಿಗೂ ಉತ್ತಮ ವಿದ್ಯಾಭ್ಯಾಸ ಎಲ್ಲ ಮೂಲಭೂತ ಸೌಲಭ್ಯಗಳು ದೊರಕಬೇಕು ಎಂದು ತಿಳಿಸಿದರು. ಗ್ರಾಮದ ಜನರ ಅಭಿವೃದ್ಧಿಗೆ ಕಲ್ಲುಕಟ್ಟೆ ಕೆರೆಗೆ ಅತಿ ಶೀಘ್ರದಲ್ಲೇ ನೀರು ತುಂಬಿಸುವ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. ಸೋತಿರುವಂತಹ ಸಂದರ್ಭದಲ್ಲಿ ನಮ್ಗೆ ನೀರು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಅವಕಾಶ ಇರಲಿಲ್ಲ, ಸರ್ಕಾರದ ಅನುದಾನಗಳನ್ನ ಹಾಕ್ಲಿಕ್ಕೆ ಅವಕಾಶ ಇರಲಿಲ್ಲ. ಇವತ್ತು ಎಲ್ಲರ ಸಹಕಾರದಿಂದ ಆಶೀರ್ವಾದ ಆಗಿದ್ದೀನಿ. ನನ್ಗೆ ಅವಕಾಶ ಇದೆ, ಈಗ ಕೆಲಸ ಮಾಡ್ಲಿಕ್ಕೆ ನನ್ಗೆ ಅವಕಾಶ ಇದೆ. ನೀವು ಬಂದು ಕೇಳಿದಂತ ಸಂದರ್ಭದಲ್ಲಿ ಎಲ್ಲರೂ ಅನುದಾನ ಹಾಕೊಳ್ಳುವಂಥದ್ದು ನನ್ನ ಜವಾಬ್ದಾರಿ ಅದು ಅಂತ ಅನ್ಕೊಂಡು ನನ್ನ ಕೆಲಸ ಮಾಡ್ತಿರುವಂಥದ್ದು. ವಿಶೇಷವಾಗಿ ಇದರ ಬಂದು ಶಿವಪುರದವರು ನಮ್ಮ ಆದಿ ಗ್ರಾಮವರ ಬೀದಿಯಲ್ಲಿ ಸಮುದಾಯದ ಭವನದಲ್ಲಿ ನಾವು ಈ ಸಿದ್ದಪ್ಪಾಜಿ ದೇವಸ್ಥಾನ ಮಾಡಬೇಕು ಅಂತೇಳಿ ಹೇಳಿದಂತ ಸಂದರ್ಭದಲ್ಲಿ ಸುರೇಶ್ ಅಂತ ಮಾತಾಡ್ಬೇಕು ಹೇಳಿದ್ರು. 20 ವರ್ಷಗಳಿಂದ ಅದು ಕುಟ್ಟಾಸ ಆಗ್ತಾ ಇತ್ತು, ಮುಗಿಲಿಲ್ಲ, ಕೆಲಸ ಮುಗಿಲಿಲ್ಲ ಅಂತ. ಅದು ಇವತ್ತು ಕಾಲ ಕೊಡ್ಬೋದು, ಇವರು ನಾನು ಅನುದಾನ ಹಾಕಿದಕ್ಕೆ ಅಂತ ಅನ್ನೋದಲ್ಲ ಹೇಳ್ತಿರೋದು, ಇವತ್ತು ಕಾಲ ಕೊಡ್ಬೋದು ಇದರಲ್ಲಿ ಪ್ರಯತ್ನ. ಸಾಮಾನ್ಯ ನೋಡ್ತೀವಿ ದೇವಸ್ಥಾನ ವಿಚಾರದಲ್ಲಿ ಹೆಂಗೆ ಅಂತಂದ್ರೆ ನಮ್ಗೆ ಕೈ ಇರಿಸೋಕ್ಕಿಂತ ಜಾಸ್ತಿ ಪ್ರಯತ್ನ ನಾವು ಮಾಡೋದು, ಜಾಸ್ತಿ ಹೆಚ್ಚಿನ ಗ್ರಾಮಗಳಲ್ಲಿ ಮಾಡೋದು. ಹೆಂಗೆ ಅಂತಂದ್ರೆ ದೇವಸ್ಥಾನ ಕೆಲಸ ಅಂತಂದ್ರೆ ಹೆಂಗ ಪ್ರಾರಂಭ ಮಾಡಿದ್ರೆ ಸಾಕು, ಅದು ಹೆಂಗ ಮುಗಿತದೆ ಅಂತ ಅದರದ ಅತಿಯಾದ ವಿಶ್ವಾಸದಲ್ಲಿ ನಾವು ಪ್ರಾರಂಭ ಮಾಡ್ಬಿಡ್ತೀವಿ. ಅದಕ್ಕೆಲ್ಲರೂ ಕೈ ಜೋಡಿಸ್ತಾರೆ. ಇವತ್ತು ನೋಡಿ ನೀವು ಎಲ್ಲ ಈ ಗ್ರಾಮದಲ್ಲಿ ಎಲ್ರು ಎಲ್ಲವನ್ನ ಮಾಡ್ತಾರೆ. ನಿಮ್ ಜಾತಿ, ನಿಮ್ಮ ಜನಾಂಗ, ಆ ತರದ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಸೇರಿಸ್ಕೊಂಡು ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕರೆಸಿ ಇಲ್ಲಿ ಒಂದು ಸಂಭ್ರಮದಿಂದ ಇವತ್ತು ಆಚರಣೆಯನ್ನ ಮಾಡ್ತೀವಿ. ವೇಣುಗೋಪಾಲ್, TV12 ಕನ್ನಡ, ಗುಂಡ್ಲುಪೇಟೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.